changes in gravity ಅಂತ ಇದ್ದಿದ್ದೆ ಹೌದಾ ಎಂಡಿಂಗ್ ಆಕ್ಸಿ ಚೇಂಜಸ್ ಇನ್ ಗ್ರಾವಿಟಿ ಚೇಂಜಸ್ ಇನ್ ಗ್ರಾವಿಟಿ ಎಂಡಿಂಗ್ ಆಕ್ಸಿ ಹೌದಾ ಮೊದಲ ಪ್ರಕೋಲೆ ಗ್ರಾವಿಟಿ ಗುರುತ್ವದಲ್ಲಿನ ಬದಲಾವಣೆ ಸೋ ಗ್ರಾವಿಟಿ ಎಲ್ಲೆ ಚೇಂಜ್ ಆಗುತ್ತಪ್ಪ ಅಂದ್ರೆ ಅಂದ್ರೆ ಸಿಂಪಲ್ ಏನೇ ಪಾಯಿಂಟ್ ಹೋಗ್ತಿರಲಿ ಒಂದೊಂದಿನ ಜಿಯೋಗ್ರಫಿಯಲ್ಲಿ ಸ್ಟ್ರಕ್ಚರ್ ನೋಡಿಗೆ ಹೌದಾ ಸದ್ಯಕ್ಕೆ ಏನಂತ ತಿಳ್ಕೊಳ್ಳಿ ಅರ್ಥ ಅಂತ ತಿಳ್ಕೊಳ್ಳಿ ಸದ್ಯಕ್ಕೆ ಏನ್ ಮಾಡಿ ಅರ್ಥ ಅಂತ ತಿಳ್ಕೊಳ್ಳಿ ಇದು ನಾಲ್ಕು ಪೋಲ್ ಏನಂತ ಬಂದು ನಾಲ್ಕು ಪೋಲ್ ಈ ಕಡೆ ಬಂದು ಸೌತ್ ಪೋಲ್ ಹೌದಾ ಸೊ ಆಮೇಲೆ ಗ್ರಾವಿಟಿ ಎಲ್ಲಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಅರ್ಥ ಸರ್ಫೇಸ್ ಇಂದ ಆಯ್ತಾ ಅರ್ಥ ಸರ್ಫೇಸ್ ಇಂದ ನೀವು ಮೇಲಾದ್ರೂ ಹೋಗಿ ಅಥವಾ ಕೆಳಗಾದ್ರೂ ಬನ್ನಿ ಅರ್ಥ ಸರ್ಫೇಸ್ ಇಂದ ನೀವು ಮೇಲಾದ್ರೂ ಹೋಗಿ ಕೆಳಗಾದ್ರೂ ಬನ್ನಿ ಗ್ರಾವಿಟಿ ಏನಾಗುತ್ತೆ ಕಡಿಮೆ ಆಗುತ್ತೆ ಅರ್ಥ ಸರ್ಫೇಸ್ ಇಂದ ಮೇಲಾದ್ರೂ ಹೋಗಿ ಕೆಳಗಾದ್ರೂ ಬನ್ನಿ ಏನಾಗುತ್ತೆ ಗ್ರಾವಿಟಿ ಅಂತಕಂತದ್ದು ಕಡಿಮೆ ಆಗುತ್ತೆ ನಾನು ಬರ್ತೀನಿ ಸೋ ಅಂದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅರ್ಥ ಸರ್ಫೇಸ್ ಇಂದ ನೀವು ಬೆಟ್ಟದ ಮೇಲೆ ಹೋಗ್ತಾ ಇದೀರಿ ಅಂತ ಹೇಳ್ಕೊಳ್ಳಿ ಸೋ ಮೌಂಟೇನ್ ಅನ್ನು ಕ್ಲೈಂಬ್ ಮಾಡ್ತಾ ಇದೀರಿ ಅಂತ ಹೇಳಿದ್ರೆ ಅವಾಗ ಸಹ ಏನಾಗುತ್ತೆ ಗ್ರಾವಿಟಿ ಕಡಿಮೆ ಆಗುತ್ತೆ ಸೋ ಪ್ಲಸ್ ಇನ್ನೊಂದು ಅರ್ಥ ಸರ್ಫೇಸ್ ಇಂದ ಇವಾಗ ಗಡಿ ಒಳಗಡೆ ಹೋಗ್ತಾ ಇದೀರಿ ಅಂತ ಹೇಳ್ಕೊಳ್ಳಿ ಅವಾಗ ಏನಾಗುತ್ತೆ ಗ್ರಾವಿಟಿ ಅಂತಕಂತದ್ದು ಕಡಿಮೆ ಆಗುತ್ತೆ ಇದು ಒಂದು ಪಾಯಿಂಟ್ ಮತ್ತೊಂದು ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಅರ್ಥ ರೇಡಿಯಸ್ ಅರ್ಥಿಂದ ರೇಡಿಯಸ್ ಎಲ್ಲಿ ಕಡಿಮೆ ಆಗುತ್ತೋ ಅಥವಾ ಲೆಸ್ ಇರುತ್ತೋ ಅರ್ಥ ರೇಡಿಯಸ್ ಭೂಮಿಯ ತ್ರಿಜ್ಯ ಅಂತಕಂತದ್ದು ಎಲ್ಲಿ ಲೆಸ್ ಇರುತ್ತೋ ಅಂತ ಕಡೆ ಏನಾಗುತ್ತೆ ಗ್ರಾವಿಟಿ ಅಂತಕಂತದ್ದು ಜಾಸ್ತಿ ಇರುತ್ತೆ ಅಂತ ಕಡೆ ಗ್ರಾವಿಟಿ ಅಂತಕಂತದ್ದು ಏನಾಗುತ್ತೆ ಜಾಸ್ತಿ ಇರುತ್ತೆ ಹೋಗತ್ತಾ ಅರ್ಥ ರೇಡಿಯಸ್ ಕಡಿಮೆ ಅಂತ ಗ್ರಾವಿಟಿ ಜಾಸ್ತಿ ಅಂತ ಹೇಳಿದೆ ಇದು ಫಸ್ಟ್ ಪಾಯಿಂಟ್ ಗೊತ್ತಾಯ್ತಲ್ಲ ಅರ್ಥ ಅರ್ಥದ ಗಣಿ ಒಳಗಡೆ ಮೊದಲು ಏನಾಗುತ್ತೆ ಗ್ರಾವಿಟಿ ಕಡಿಮೆ ನಾವು ಮೌಂಟೇನ್ ಕ್ಲೈಮ್ ಮಾಡಿದ್ರು ಗ್ರಾವಿಟಿ ಕಡಿಮೆ ಇದೆ ಆಯ್ತಾ ಸೊ ಅದೇ ತರ ಅರ್ಥ ರೇಡಿಯಸ್ ಕಡಿಮೆ ಫಾರ್ ಎಕ್ಸಾಂಪಲ್ ಇದು ನಿಮಗೆ ಗೊತ್ತೇ ಇದೆ ಇದು ಈಕ್ವಟೋರಿಯಲ್ ರೀಜನ್ ಅಂತ ಹೇಳ್ತೀವಿ ಸಮಭಾಜಕ ವೃತ್ತ ಅಂತ ಹೇಳ್ತೀವಿ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಕರ್ಕಟಕ ಸಂಕ್ರಾಂತಿ ವೃತ್ತ ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್ ಅಂದ್ರೆ ಮಕರ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಿ ಇಲ್ಲೇನಾಗುತ್ತೆ ಕಡೆ ನಾರ್ತ್ ಪೋಲ್ ಇದು ನಾರ್ತ್ ಪೋಲ್ ಬರುತ್ತೆ ಇಲ್ಲೇನಾಗುತ್ತೆ ಸೌತ್ ಪೋಲ್ ಬರುತ್ತೆ ಸೊ ಅರ್ಥ ರೇಡಿಯಸ್ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲೇನಾಗುತ್ತೆ ಗ್ರಾವಿಟಿ ಅಂತಕ್ಕಂಥ ಜಾಸ್ತಿ ಇರುತ್ತೆ ಏನಂದ್ರಂತ ಇಲ್ಲಿ ರೇಡಿಯಸ್ ಅಂತಕ್ಕಂಥ ಎಲ್ಲಿ ಕಡಿಮೆ ಇರುತ್ತೆ ಅರ್ಥ ಸರ್ಫೇಸ್ ತಮಾಗ ರೇಡಿಯಸ್ ಅಂತಕ್ಕಂಥದ್ದು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಈ ಕಡೆ ಏನಾಗಿದೆ ರೇಡಿಯಸ್ ಅಂತಕ್ಕಂಥದ್ದು ಬಹಳ ಕಡಿಮೆ ಇದೆ ಹೌದಾ ಸೊ ಇಲ್ಲೇ ಏನಿದೆಯಪ್ಪ ಅಂದ್ರೆ ಈಕ್ವಟೋರಿಯಲ್ ರೀಜನ್ ಅಲ್ಲಿ ಗ್ರಾವಿಟಿ ಅಂತಕ್ಕಂಥದ್ದು ಜಾಸ್ತಿ ಇದೆ ಹೌದಾ ಅಂದ್ರೆ ಏನಂತ ಹೇಳಿದ್ರೆ ಸೊ ಗ್ರಾವಿಟೇಷನ್ ಪವರ್ ಇಸ್ ಮೋರ್ ಇನ್ ನಾರ್ತ್ ಪೋಲ್ ಆರ್ ಸೌತ್ ಪೋಲ್ ಕಂಪೇರ್ ಟು ದಿ ಈಕ್ವಟೋರಿಯಲ್ ರೀಜನ್ ಸಮಭಾಜಕ ವೃತ್ತಕ್ಕೆ ಕಂಪೇರ್ ಮಾಡಿದ್ರೆ ಗುರುತ್ವ ಅಂತಕ್ಕಂಥದ್ದು ಎಲ್ಲಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದ್ರೆ ಉತ್ತರ ಧ್ರುವದಲ್ಲಿ ಅಥವಾ ದಕ್ಷಿಣ ಧ್ರುವದಲ್ಲಿ ಏನಾಗುತ್ತೆ ಸೊ ಜಾಸ್ತಿ ಇರುತ್ತೆ ಅಂತ ಅರ್ಥ ಆಯ್ತಾ ಸೊ ಇವೆರಡೇ ಪಾಯಿಂಟ್ ಗೊತ್ತಿರೋ ಸಾಕು ಇದ್ರ ಬೇಸ್ ಮೇಲೆ ಏನ್ ಮಾಡ್ತಾನೆ ನಿಮ್ಗೆ ಕ್ವಶನ್ಸ್ ಕೇಳ್ತಿರ್ತಾನೆ ಇವಾಗ ನೀವ್ ಹೇಳಿ ಇದನ್ ಸ್ವಲ್ಪ ಅಪ್ಗ್ರೇಡ್ ಆಗಿ ಹೆಂಗ್ ಹೇಳ್ತಾ ಗೊತ್ತಾ ಈಕ್ವಟೋರಿಯಲ್ ರೀಜನ್ ಅಲ್ಲಿ ಯಾರು ಕ್ರಿಕೆಟ್ ಆಡ್ತಾ ಇದ್ರೆ ಅವ್ರೇನಾದ್ರು ನಾರ್ತ್ ಪೋಲ್ ಅಥವಾ ಸೌತ್ ಪೋಲ್ ಹೋದ್ರೆ ಬೇಗ ಸುಸ್ತಾಗ್ತಾರೆ ಯಾಕೆ ಅಂತ ಕೇಳ್ತಾರೆ ಈಕ್ವಟೋರಿಯಲ್ ರೀಜನ್ ಅಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ನೀವೇನಾದ್ರು ಪೋಲಾರ್ ರೀಜನ್ ಅಲ್ಲಿ ಕ್ರಿಕೆಟ್ ಆಡಕ್ಕೆ ಏನಾದ್ರು ಹೋದ್ರೆ ಅಲ್ಲೇನಾಗುತ್ತೆ ಬೇಗ ಸುಸ್ತಾಗುತ್ತೆ ಯಾಕೆ ಅಂತ ಕೇಳ್ತಾನೆ ಯಾಕೆ ಅಂತ ಕೇಳಿದ್ರೆ ನಿಮ್ಗೆ ಮೋಷನ್ ಚಾಪ್ಟರ್ ಮಾಡ್ಬೇಕಾದ್ರೆ ಒಂದು ಪಾಯಿಂಟ್ ಹೇಳಿದೆ ಮಾಸ್ ಮತ್ತೆ ವೈಟ್ ಡಿಫ್ರೆನ್ಸ್ ಹೇಳ್ಬೇಕಾದ್ರೆ ಒಂದು ಪಾಯಿಂಟ್ ಹೇಳಿದೆ ಗ್ರಾವಿಟಿ ತಕ್ಕಂಗೆ ಚೇಂಜ್ ಆಗ್ತಾ ಇದ್ರೆ ಅದು ವೈಟ್ ಅಂತ ಹೇಳ್ತೀವಿ ಗ್ರಾವಿಟಿ ತಕ್ಕಂಗೆ ಚೇಂಜ್ ಆಗಲ್ಲ ಅಂತ ಕೇಳಿದ್ರೆ ಅದಕ್ಕೆ ನಾವು ಮಾಸ್ ಅಂತ ಕರಿತೇವೆ ಮಾಸ್ ಇಸ್ ಟೋಟಲ್ ಅಮೌಂಟ್ ಆಫ್ ಮಾಲಿಕ್ಯೂಲ್ಸ್ ಅಥವಾ ಟೋಟಲ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅಂದ್ರೆ ಒಟ್ಟು ಪರಮಾಣುಗಳ ಮೊತ್ತ ಅಂತ ಹೇಳ್ತೇವೆ ಅದಕ್ಕೆ ಮಾಸ್ ಗೆ ಅಂದ್ರೆ ಗ್ರಾವಿಟಿ ತಕ್ಕಂಗೆ ಅದೇನಾಗಲ್ಲ ಚೇಂಜ್ ಆಗಲ್ಲ ನೀವು ಹೊರತಿಂದ ಚಂದ್ರ ಹೋದ್ರಪ್ಪ ಅಂತ ಕೇಳಿದ್ರೆ ಬದಲಾಗ್ತಕ್ಕಂಥದ್ದು ಯಾವುದು ವೈಟ್ ಅಷ್ಟೇ ಗ್ರಾವಿಟಿ ಏನಾಗಲ್ಲ ಚೇಂಜ್ ಆಗಲ್ಲ ಹೌದಾ ಸೇಮ್ ಅದೇ ತರ ಇಲ್ಲೇನಾಗುತ್ತೆ ವೈಟ್ ಅಂತಕ್ಕಂಥದ್ದು ಗ್ರಾವಿಟಿ ತಕ್ಕಂಗೆ ಏನಾಗುತ್ತೆ ಬದಲಾಗುತ್ತೆ ಇಲ್ಲಿ ಇಫ್ ಗ್ರಾವಿಟಿ ಇನ್ಕ್ರೀಸಸ್ ವೈಟ್ ಇನ್ಕ್ರೀಸಸ್ ಗ್ರಾವಿಟಿ ಡಿಕ್ರೀಸಸ್ ವೈಟ್ ಇನ್ಕ್ರೀಸಸ್ ಅಂತ ಹೇಳ್ತೇವೆ ಸೊ ಇಲ್ಲಿ ಈಕ್ವಟೋರಿಯಲ್ ರೀಜನ್ ಅಲ್ಲಿ ವೈಟ್ ಅಂತಕ್ಕಂಥದ್ದು ಕಡಿಮೆ ಇರುತ್ತೆ ಸೊ ಇಲ್ಲಿ ನಾರ್ತ್ ಪೋಲ್ ಅಥವಾ ಸೌತ್ ಪೋಲ್ ಹೋದಾಗ ಗ್ರಾವಿಟಿ ಅಂತಕ್ಕಂಥದ್ದು ಜಾಸ್ತಿ ಇರೋದ್ರಿಂದ ಯಾವಾಗ ಇಲ್ಲಿಂದಲ್ಲೇ ಕ್ರಿಕೆಟ್ ಆಡಕ್ಕೆ ಅಂತ ಹೋಗ್ತೀವಲ್ಲ ಸೊ ಅವಾಗ ಏನಾಗ್ತಾರೆ ಅಂತ ಕೇಳಿದ್ರೆ ಅವರು ಬೇಗ ಸುಸ್ತಾಗ್ತಾರೆ ಅಂತ ಅರ್ಥ ಗೊತ್ತಾ ಒಂದು ಜನರಲ್ ಆಗಿ ಹೇಳೋ ಪಾಯಿಂಟ್ ಅಷ್ಟೇನೆ ಸೊ ಈ ಬೇಸ್ ಮೇಲೆ ನಿಮ್ಗೆ ಎಲ್ ಜಾಸ್ತಿ ಆಗುತ್ತೆ ಎಲ್ ಕಡಿಮೆ ಆಗುತ್ತೆ ಅನ್ನೋದ್ರ ಮೇಲೆ ಸೊ ಕ್ವಶನ್ಸ್ ಕೇಳ್ತಾನೆ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಕೇಳ್ತೇನೆ ಸೊ ಆನ್ಸರ್ ಮಾಡಕ್ ಟ್ರೈ ಮಾಡಿ ಗೊತ್ತಾಗಿಲ್ಲ ಅಂತ ಕೇಳಿದ್ರೆ ನಾ ಹೇಳ್ತೇನೆ ನಿಮ್ಗೆ ಆಯ್ತಾ ಸೊ ಇವಾಗ 0 ಡಿಗ್ರಿ ಟು 90 ಡಿಗ್ರಿ ಹೋದ್ರೆ ಆಯ್ತಾ
जीरो डिग्री नई डिग्री कड़े हमें ग्राविटी इंक्रीस आगता कड़म इंक्रीस डिक्रीस जीरो डिग्री टू नई डिग्री हमें ग्राविटी इंक्रीस डिक्रीस इंक्रीस जास्ती आगते अर्थ रेडियस कड़म आगत अल्ले ग्राविटी जास्ती अर्थ सो ग्राविटी डिक्रीस नेक्स्ट इन सो अर्थ सर्फेस माउंटेन क्लेम हमें ग्राविटी इंक्रीस डिक्रीस डिक्रीस अर्थ सर्फेस मेलू हमारे अर्थ सर्फेस माउंटेन ऐन ग्राविटी आटोमेटिक डाउन आगते कड़म आगते सो डिक्रीस अंतर नेक्स्ट फॉर एग्जांपल इन अर्थ पोलार रीजन इक्वेटोरियल रीजन कड़े बंद ग्राविटी इंक्रीस डिक्रीस पोलार रीजन ओके ध्रुव प्रदेश समभाजक वृत्त कड़े बंद इंक्रीस डिक्रीस ओके सो ऐन डिक्रीस या ग्राविटी जास्ती इक्वेटोरियल रीजन अंतर अर्थ रेडियस जास्ती समभाजक वृत्त अंत जास्ती पोलार रीजन कड़मे ग्राविटी अंत जास्ती ना वीकोटे कड़े बंद ग्राविटी अंत कड़मे आगते मत इन बेसिक पॉइंट गोतिरली इन सेंटर आफ् दि अर्थ अंद्रे भू केंद्र ग्राविटी अंत यू जीरो भू केंद्र अंदर सेंटर आफ् दि अर्थ अंतर मने मुंगडे दौड़दा स्वल्प गुंडी तोड़स सो इत भूमि सेंटर आफ् दि अर्थ हंगल अर्थ सेंटर सो सर्फेस पार्टी ना अर्थ सेंटर कन्सिडर भू केंद्र अंत अंद्रे ना जन ऐनती इतनी सत ना इंत सर्फेस सो कर्ते अर्थ सेंटर इडी सर्फेस सेंटर मध्य पॉइंट बरतल अद्क ना अर्थ सेंटर अंत लैपटॉप तरक लैपटॉप इमेज तोर्सते ना इमेज तोर्ती ना सो इन अर्थ सेंटर ग्राविटी आलवेज जीरो अर्थ सर्फेस अर्थ सेंटर भू केंद्र कड़े हमें ग्राविटी ऐन आयता अर्थ सर्फेस अर्थ सेंटर कड़े हमें ग्राविटी डिक्रीज अंतप डिक्रीज या कड़म आगते अर्थ सर्फेस ग्राविटी अर्थ सेंटर यू जीरो फॉर एग्जांपल ग्राविटी 9.8 मीटर पर सेकंड स्क्वायर ग्राविटी 9.8 मीटर पर सेकंड स्क्वायर जस्ट असम्पशन इले अर्थ सेंटर जीरो ग्राविटी ऐन अर्थ 9.8 गिंत जीरो कड़मे अर्थ सर्फेस सेंटर आफ् दि अर्थ भू केंद्र कड़े हमारे ऐन ग्राविटी ऐन कड़मे आगता बे डिक्रीज आगते अर्थ या अर्थ अब अंडरस्टैंडिंग ऐन अर्थ यहाँ अल्ली जीरो अंतर्रता सो अदे फ्रम सेंटर आफ् दि व्यू फ्रम द सेंटर आफ् दि अर्थ दि सर्फेस आफ् दि अर्थ अंद्रे भू केंद्र ना भू मेल कड़े बंद ग्राविटी ऐन दट इंक्रीज अंत करते अर्थ सेंटर ग्राविटी यू जीरो अल्ली ग्राविटी यू जीरो वस्तु जीरो बे सेम अदे अर्थ सर्फेस 9.8 ऐन ग्राविटी अंत सेंटर आफ् दि अर्थ सर्फेस आफ् दि अर्थ जास्ती आगते सर्फेस आफ् दि अर्थ सेंटर आफ् दि अर्थ कड़े हमें ग्राविटी अंत डिक्रीज आगते अंत आयता मत इन विचार गोतिरली ग्राविटी ऐनार जीरो बंतप सो आवेन अल्ली वेटलेसनेस कहते वेटलेसनेस मेन फ्री फॉल वेटलेसनेस फ्री फॉल वेटलेसनेस उल्टा जीरो आगते इंक्रीज आगते डिक्रीज आगते सर्फेस आफ् दि अर्थ मेल के बंदे डिक्रीज आता रेडियस कड़े अल्ली ग्राविटी जास्ती इवेर पॉइंट गोतर क्वेश्चन कहूँ आंसर आयता ग्राविटी एल जास्ती आगते कड़मे आगते अस्टे वेटलेसनेस ये
ಆಯ್ತಾ ವೇಟ್ಲೆಸ್ನೆಸ್ ಒಬ್ಬ ವ್ಯಕ್ತಿದು ತೂಕರಹಿತ ಸ್ಥಿತಿ ಅಂತಕ್ಕಂಥವು ಆಯ್ತಾ ತೂಕರಹಿತ ಸ್ಥಿತಿ ಅಂತ ಹೇಳ್ತೇವೆ ಸರಿನಾ ಒಬ್ಬ ವ್ಯಕ್ತಿದು ತೂಕರಹಿತ ಸ್ಥಿತಿ ಅಂತಕ್ಕಂಥದ್ದು ಯಾವಾಗ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅಂತ ಹೇಳಿ ನಿಮ್ ಪ್ರಕಾರ ಒಂದು ಫ್ರೀ ಫಾಲ್ ಆಗ್ಬೇಕಾದ್ರೆ ಫ್ರೀ ಫಾಲ್ ಅಂತ ಕೇಳಿದ್ರೆ ಮುಕ್ತವಾಗಿ ಕೆಳಗ್ ಬೀಳುವಾಗ ಗೊತ್ತಾಯ್ತಾ ಒಬ್ಬ ವ್ಯಕ್ತಿ ಮುಕ್ತವಾಗಿ ಕೆಳಗ್ ಬೀಳ್ತಾ ಇದೆ ಅಂತ ತಿಳ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಫುಲ್ ಮೇಲಿಂದ ಏನ್ ಮಾಡ್ತಾ ಇರ್ತಕ್ಕಂಥದ್ದು ಸುಮ್ಮನೆ ಏನು ಇಲ್ದಾಗ ಏನ್ ಮಾಡೋದು ಸೊ ಫುಲ್ನೆ ಫ್ರೀ ಫಾಲ್ ಆಗ್ತಾ ಇದೆ ಅವಾಗ ಏನಾಗುತ್ತೆ ತೂಕ ಅಂತಕ್ಕಂಥದ್ದು ವೈಟ್ ಅಂತಕ್ಕಂಥ ನಮ್ಮ ಬಾಡಿ ಅಂತಕ್ಕಂಥದ್ದು ಏನಾಗುತ್ತೆ ವೈಟ್ ಜೀರೋ ಆಗುತ್ತೆ ಒನ್ ಪಾಯಿಂಟ್ ಇನ್ನೊಂದು ಯಾವಾಗ ಜೀರೋ ಆಗುತ್ತಪ್ಪ ಅಂತ ಕೇಳಿದ್ರೆ ಲಿಫ್ಟ್ ಇಂದ ನೋಡಿ ಇನ್ನೊಂದು ವಿಚಾರ ಹೋಗ್ತಿರ್ಲಿ ಲಿಫ್ಟ್ ಇಂದ ನಾವೇನಾದ್ರು ಮೇಲ್ ಹೋಗ್ತಾ ಇದ್ರೆ ಏನಾಗುತ್ತೆ ಗ್ರಾವ್ ಏನಾಗುತ್ತೆ ವೆಯ್ಟ್ ಅನ್ನಕಂತದ್ದು ಜಾಸ್ತಿ ಆಗುತ್ತೆ ಆಯ್ತಾ ಯಾಕೆ ಜಾಸ್ತಿ ಆಗುತ್ತಪ್ಪ ಅಂತ ಕೇಳಿದ್ರೆ ಅದು ಗೊತ್ತಾಗ್ಬೇಕಂತ ಹೇಳಿದ್ರೆ ನಿಮ್ಗೆ ರಿಯಾಕ್ಷನ್ ಫೋರ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು ಆಯ್ತಾ ರಿಯಾಕ್ಷನ್ ಫೋರ್ಸ್ ಅಂತ ಕೇಳಿದ್ರೆ ಪ್ರತಿಕ್ರಿಯಾ ಬಲ ಅಂತ ಹೇಳ್ತೇವೆ ಪ್ರತಿಕ್ರಿಯಾ ಬಲ ಅಂತ ಕರಿತೀವಿ ರಿಯಾಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ ಇಫ್ ರಿಯಾಕ್ಷನ್ ಫೋರ್ಸ್ ಇನ್ಕ್ರೀಸಸ್ ವೆಯ್ಟ್ ಇನ್ಕ್ರೀಸಸ್ ಇಫ್ ರಿಯಾಕ್ಷನ್ ಫೋರ್ಸ್ ಡಿಕ್ರೀಸಸ್ ವೆಯ್ಟ್ ಇನ್ಕ್ರೀಸಸ್ ಇಫ್ ರಿಯಾಕ್ಷನ್ ಫೋರ್ಸ್ ಇಸ್ ಜೀರೋ ವೆಯ್ಟ್ ಇಸ್ ಜೀರೋ ಪ್ರತಿಕ್ರಿಯಾ ಬಲ ಅಂತಕ್ಕಂಥದ್ದು ಹೆಚ್ಚಾದ್ರೆ ತೂಕ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ಪ್ರತಿಕ್ರಿಯಾ ಬಲ ಅಂತಕ್ಕಂಥದ್ದು ಕಡಿಮೆ ಆದ್ರೆ ತೂಕ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ ಪ್ರತಿಕ್ರಿಯಾ ಬಲ ಅಂತಕ್ಕಂಥದ್ದು ಸೊನ್ನೆ ಆದ್ರೆ ತೂಕ ಅಂತಕ್ಕಂಥದ್ದು ಏನಾಗುತ್ತೆ ಸೊನ್ನೆ ಆಗುತ್ತೆ ಹಾಗಾದ್ರೆ ರಿಯಾಕ್ಷನ್ ಅಂತ ಹೇಳಿದ್ರೇನು ಸೊ ಯಾವ್ದಾರ ಒಂದು ಆಕ್ಷನ್ ಗೆ ತಾನೇ ತಾನಾಗಿ ಏನಾಗ್ತಕ್ಕಂಥದ್ದು ಒಂದು ರಿಯಾಕ್ಷನ್ ಉಂಟಾದ್ರೆ ಅದಕ್ಕೆ ನಾವು ರಿಯಾಕ್ಷನ್ ಫೋರ್ಸ್ ಅಂತ ಹೇಳ್ತೇವೆ ಯಾವ್ದಾರ ಒಂದು ಆಕ್ಷನ್ ಗೆ ಏನಾಗ್ತಕ್ಕಂಥದ್ದು ತಾನೇ ತಾನಾಗಿ ಒಂದು ಆಕ್ಷನ್ ಏನಾರ ಉಂಟಾದ್ರೆ ಅದಕ್ ನಾವೇನಂತ ಹೇಳ್ತೇವೆ ರಿಯಾಕ್ಷನ್ ಫೋರ್ಸ್ ಅಂತ ಕರಿತೇವೆ ಗೊತ್ತಾಯ್ತಾ ಇವಾಗ ಲಿಫ್ಟ್ ಇಂದ ನಾವು ಮೇಲ್ ಹೋಗ್ತಾ ಇದೀವಿ ಅಂತ ಕೇಳಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ರಿಯಾಕ್ಷನ್ ಫೋರ್ಸ್ ಅಂತಕ್ಕಂಥದ್ದು ಏನಾಗುತ್ತೆ ಹೆಚ್ಚಾಗುತ್ತೆ ಯಾವಾಗ ರಿಯಾಕ್ಷನ್ ಫೋರ್ಸ್ ಹೆಚ್ಚಾಗುತ್ತೋ ಅವಾಗ ಗ್ರಾವಿಟಿನೂ ಸಹ ಏನಾಗುತ್ತೆ ಸೊ ಸ್ವಲ್ಪ ಇನ್ಕ್ರೀಸ್ ತರ ಬರೋದ್ರೆ ವೆಯ್ಟ್ ಅಂತಕ್ಕಂಥದ್ದು ಏನಾಗುತ್ತೆ ನಮ್ದು ಬಾಡಿ ಜಾಸ್ತಿ ಆಗುತ್ತೆ ಇಫ್ ರಿಯಾಕ್ಷನ್ ಫೋರ್ಸ್ ಇನ್ಕ್ರೀಸಸ್ ವೆಯ್ಟ್ ಇನ್ಕ್ರೀಸಸ್ ಅಂತ ಹೇಳಿದೆ ಸೊ ಅರ್ಥ ಸರ್ಫೇಸ್ ಇಂದ ಸಾರಿ ಒಂದು ಲಿಫ್ಟ್ ಇಂದ ಲಿಫ್ಟ್ ಇಂದ ಮೇಲ್ ಹೋಗ್ಬೇಕಾದ್ರೆ ಏನಾಗುತ್ತೆ ರಿಯಾಕ್ಷನ್ ಫೋರ್ಸ್ ಜಾಸ್ತಿ ಆಗೋದ್ರಿಂದ ವೆಯ್ಟ್ ಅಂತಕ್ಕಂಥದ್ದು ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ ಗೊತ್ತಾಯ್ತಾ ಅದೇ ಲಿಫ್ಟ್ ಏನಾದ್ರೂ ಕೆಳಗಡೆ ಬರ್ತಾ ಇದೆಯಪ್ಪ ಅಂತ ಕೇಳಿದ್ರೆ ಅವಾಗ ಏನಾಗುತ್ತೆ ರಿಯಾಕ್ಷನ್ ಫೋರ್ಸ್ ಕಡಿಮೆ ಆಗೋದ್ರಿಂದ ವೆಯ್ಟ್ ಅಂತಕ್ಕಂಥದ್ದು ಸಹ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ಒಂದು ವೇಳೆ ಲಿಫ್ಟ್ ಕೆಳಗೆ ಬರ್ಬೇಕಾದ್ರೆ ಲಿಫ್ಟ್ ಇಂದ ಏನಾದ್ರು ಓಕೆನಾ ಹಗ್ಗ ಕಟ್ಟಾಗಿ ಫ್ರೀ ಆಗಿ ಏನಾದ್ರು ಕೆಳಗೆ ಬೀಳ್ತಾ ಇತ್ತು ಅಂತ ತಿಳ್ಕೊಳ್ಳಿ ಆಯ್ತಾ ಲಿಫ್ಟ್ ಇಂದ ಏನಾದ್ರು ಹಗ್ಗ ಕಟ್ಟಾಗ್ಬಿಟ್ಟು ಫ್ರೀ ಆಗಿ ಕೆಳಗೆ ಬೀಳ್ತಾ ಇತ್ತು ಅಂತ ತಿಳ್ಕೊಳ್ಳಿ ಅವಾಗ ಏನಾಗುತ್ತೆ ನಮ್ಮ ಬಾಡಿದು ವೆಯ್ಟ್ ಅಂತಕ್ಕಂಥದ್ದು ಜೀರೋ ಆಗುತ್ತೆ ಯಾಕೆ ಹೇಳಿ ಫ್ರೀ ಫಾಲ್ ಅಂತಲ್ಲ ಹೇಳಿದೆ ಫ್ರೀ ಫಾಲ್ ಆಗ್ಬೇಕಾದ್ರೆ ಮುಕ್ತವಾಗಿ ಕೆಳಗೆ ಬೀಳ್ಬೇಕಾದ್ರೆ ಏನಾಗುತ್ತೆ ಸೊ ಅವಾಗ ವೆಯ್ಟ್ ಲೆಸ್ನೆಸ್ ಆಗುತ್ತೆ ಅಂತ ಹೇಳಿದೆ ಹೌದಾ ಒಂದ್ ಯಾವಾಗ ಸೊ ಫ್ರೀ ಫಾಲ್ ಆಗ್ಬೇಕಾರೆ ಆಕಾಶದಿಂದ ನಾವೆಲ್ಲ ಸುಮ್ಮನೆ ಏನು ಸಪೋರ್ಟ್ ಇದೆ ಕೆಳಗೆ ಬರ್ಬೇಕಾರೆ ಅವಾಗ ಏನಾಗುತ್ತೆ ಒಂದು ಜೀರೋ ಬರುತ್ತೆ ನೆಕ್ಸ್ಟ್ ಇನ್ನೊಂದ್ ಯಾವಾಗ ಲಿಫ್ಟ್ ಇಂದ ಏನಾದ್ರು ಓಕೆ ರೋಪ್ ಇರುತ್ತಲ್ಲ ರೋಪ್ ಏನಾದ್ರು ಕಟ್ಟಾಗಿ ಫ್ರೀ ಸುಮ್ಮನೆ ಲಿಫ್ಟ್ ಏನಾದ್ರು ಕೆಳಗೆ ಬಿಡಬೇಕಾದ್ರೂ ಸಹ ಏನಾಗುತ್ತೆ ಅವಾಗೂ ಸಹ ವೆಯ್ಟ್ ಅಂತಕ್ಕಂಥದ್ದು ಜೀರೋ ಆಗುತ್ತೆ ಎರಡು ಪಾಯಿಂಟ್ ಆಯ್ತು ಇನ್ನೊಂದ್ ಯಾವಾಗಪ್ಪ ಅಂತ ಕೇಳಿದ್ರೆ ಇನ್ನೊಂದು ಬಂದ್ಬಿಟ್ಟು ಇದು ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಆಯ್ತಾ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಇರ್ಬೇಕಾದ್ರೆ ಅಂತ ಹೇಳ್ತೇವೆ ಸ್ಪೇಸ್ ಕ್ರಾಫ್ಟ್ ಅಂತ ಕೇಳಿದ್ರೆ ಈ ಕಕ್ಷನಲ್ಲಿ ಏನಾಗ್ತಿರ್ತವೆ ಒಂದಕ್ಕೊಂದು ಏನಾಗ್ತಿರ್ತಾವ ತನ್ಪಾಡಿಗೆ ತನ್ನ ರೌಂಡ್ ಆಗ್ತಾ ಇರ್ತಾವ ಕಕ್ಷನಲ್ಲಿ ಸೊ ಬಾಹ್ಯಾಕಾಶ ನೌಕೆ ಅಂತಕ್ಕಂಥದ್ದು ಏನಾಗ್ತಿರ್ತೇವೆ ಬಾಹ್ಯಾಕಾಶ ನೌಕೆ ಅಂತ ಕರಿತೀವಿ ಸ್ಪೇಸ್ ಕ್ರಾಫ್ಟ್ ಅಂತ ಹೇಳ್ತೀವಲ್ಲ ಇದೇನಾಗುತ್ತೆ ಸುಮ್ಮನೆ ರೌಂಡ್ ಆಗ್ತಾ ಇರತ್ತೆ ಅದೇನಾರ ರೌಂಡ್ ಆಗ್ಬೇಕಾದ್ರೆ ಅದ್ರೊಳಗಡೆ ಯಾರು ಕೂತಿದ್ರೆ ಅವಾಗಲೂ ಸಹ ಏನಾಗುತ್ತೆ ವೆಯ್ಟ್ ಅಂತಕ್ಕಂಥದ್ದು ಜೀರೋ ಬರುತ್ತೆ ಫ್ರೀ ಫಾಲ್ ಫುಲ್ ರೌಂಡ್ ಆಗ್ತಿರ್ಬೇಕಾದ್ರೆ ಅವಾಗ ಏನಾಗುತ್ತೆ ಅಲ್ಲಿ ಗ್ರಾವಿಟಿ ಅಂತಕ್ಕಂಥದ್ದು ಬಹಳ ಕಡಿಮೆ ಇರುತ್ತೆ ಸುತ್ತಬೇಕಾದ್ರೆ ರಿಯಾಕ್ಷನ್ ಫೋರ್ಸ್ ಅಂತಕ್ಕಂಥದ್ದು ಏನಾಗುತ್ತೆ ಜೀರೋ ತರನೇ ಬಂದಿರುತ್ತೆ ಸೊ ಆ ಒಂದು ಟೈಮ್ ಅಲ್ಲೂ ಅಷ್ಟೇನೆ ಯಾವ್ದಾರ ಒಬ್ಬ ಆಸ್ಟ್ರೋನಾಟ್ ಸೊ ಸ್ಪೇಸ್ ಕ್ರಾಫ್ಟ್ ಕುತ್ಕೊಂಡು ಕಕ್ಷೆನ ಸುತ್ತುತ್ತಾ ಇದ್ರೆ ಅಥವಾ ಆರ್ಬಿಟ್ ಅನ್ನ ಸುತ್ತುತ್ತಾ ಇದ್ರೆ ಅಥವಾ ಭೂಮಿನ ಏನಾದ್ರು ರೌಂಡ್ ಆಗ್ತಿರ್ಬೇಕಾದ್ರೆ ಅವಾಗಲೂ ಸಹ ಏನಾಗುತ್ತೆ ನಮ್ಮ ಬಾಡಿಲಿ ವೆಯ್ಟ್ ಅಂತಕ್ಕಂಥದ್ದು ಜೀರೋ ಆಗುತ್ತೆ ಗೊತ್ತಾಯ್ತಾ ಇದು ಯಾವಾಗ ಜೀರೋ ಆಗುತ್ತೆ ಅಂತ ಹೇಳಿ ಹಾಗಾದ್ರೆ ಪ್ಯಾರಚೂಟ್ ಇಂದ ಕೆಳಗೆ ಬರ್ಬೇಕಾದ್ರೆ ಜೀರೋ ಆಗುತ್ತಾ ಪ್ಯಾರಚೂಟ್ ಇಂದ ಕೆಳಗೆ ಬರ್ಬೇಕಾದ್ರೆ ಬಾಡಿದು ವೆಯ್ಟ್ ಜೀರೋ ಆಗುತ್ತಾ ಸೊ ಪ್ಯಾರಚೂಟ್ ಇಂದ ಬರ್ಬೇಕಾದ್ರೆ ಜೀರೋ ಒನ್ ಟೈಮ್ ಅಲ್ಲಿ ಅಷ್ಟೇ ಆಗುತ್ತೆ ಆಕ್ಚುಲಿ ಓವರ್ ಆಲ್ ಹೇಳ್ಬೇಕಂತ ಕೇಳಿದ್ರೆ ಪ್ಯಾರಚೂಟ್ ಇಂದ ಬರ್ಬೇಕಾದ್ರೆ ಜೀರೋ ಆಗಲ್ಲ ಯಾಕಂದ್ರೆ ಫ್ರೀ ಫಾಲ್ ಆಗ್ತಿರಲ್ಲ ಅದು ಯಾಕಂದ್ರೆ ಸಪೋರ್ಟ್ ಹೇಗಿರುತ್ತಲ್ಲ ಸೊ ಯಾವಾಗ ಜೀರೋ ಆಗುತ್ತಪ್ಪ ಅಂತ ಕೇಳಿದ್ರೆ ಇಫ್ ಪ್ಯಾರಚೂಟ್ ವೆಯ್ಟ್ ವೆಯ್ಟ್ ಆಫ್ ದಿ ಪ್ಯಾರಚೂಟ್ ಇಸ್ ಬಿಕಮ್ ಈಕ್ವಲ್ ಟು ದಿ ಏರ್ ರೆಸಿಸ್ಟೆನ್ಸ್ ಏರ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ ಗಾಳಿಯ ಪ್ರತಿರೋಧ ಅಂತ ಹೇಳ್ತೀವಿ
ಗಾಳಿಯ ಪ್ರತಿರೋಧ ಅಂತ ಕರಿತೀವಿ. ಒಂದ್ ವೇಳೆ ಪ್ಯಾರಚೂಟ್ ನ ತೂಕ ಏನಾದ್ರು ಪ್ಯಾರಚೂಟ್ ತೂಕ ಏನಾದ್ರು ಗಾಳಿಯ ಪ್ರತಿರೋಧಕ್ಕೆ ಸಮ ಆಯ್ತು ಅಂತ ತಿಳ್ಕೊಳ್ಳಿ. ಗಾಳಿಯ ತೂಕಕ್ಕೆ ಏನಾದ್ರು ಸಮ ಆಯ್ತು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗುತ್ತೆ ವೇಟ್ ಅಂತಕ್ಕಂಥದ್ದು ಜೀರೋ ಆಗುತ್ತೆ. ಸೊ ಹಂಗಾಗಲ್ಲ. ಹಾಗಾದ್ರೆ ಏನ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ, ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ ಒಟ್ನಲ್ಲಿ ಆಪೋಸ್ ಅಂತ ಅರ್ಥ. ಎಲ್ಲರೂ ಬರಲಿ ರೆಸಿಸ್ಟೆನ್ಸ್ ಅಂತ ಹೇಳಿ, ಎಲ್ಲರೂ ಬರಲಿ ಏನಂತ ಹೇಳಿ ರೆಸಿಸ್ಟೆನ್ಸ್ ಅಂತ ಕೇಳಿದ್ರೆ ಆಪೋಸ್ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಬೆಳಗಿನ ಜಾವ 3 ಗಂಟೆವರೆಗೂ ಓದಿರ್ತೀರಿ, ಬೆಳಿಗ್ಗೆ 3 ಗಂಟೆವರೆಗೂ ಓದಿರ್ತೀರಿ, ಇವತ್ತು ಭಾನುವಾರ 10 ಗಂಟೆವರೆಗೂ ಮಲಗನ ಅಂತ ಅನ್ಕೊಂಡಿರ್ತೀರಿ. ನಿಮ್ಮ ಅಮ್ಮ ಅವರು ನಿಮ್ಮ ಯಾರೋ ಬಂದ್ಬಿಟ್ಟು ಏನ್ ಮಾಡ್ತಾರೆ, 7 ಗಂಟೆಗೆ ನಿಮ್ಮ ಎದಳಿಸ್ಬಿಡ್ತಾರೆ. ದಟ್ ಈಸ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಅಂತ ಹೇಳಿದ್ರೇನು, ಆಪೋಸ್ ಮಾಡ್ತಕ್ಕಂಥದ್ದು. ಆಯ್ತಾ, ನಿಮ್ನ ಇವಾಗ ಸುಮ್ನೆ ಕೂತಿದ್ದೀರಿ, ನಿಮ್ನ ಬಂದ್ಬಿಟ್ಟು ಯಾರೋ ಎದ್ದೇಳ್ಬಿಟ್ಟು ಹೋಗು ಅಂತ ಆಚೆ ಕಳಿಸ್ತಾರ, ದಟ್ ಈಸ್ ರೆಸಿಸ್ಟೆನ್ಸ್. ಒಟ್ನಲ್ಲಿ ಏನ್ ಮಾಡ್ತಕ್ಕಂಥದ್ದು, ಆಪೋಸ್ ಮಾಡ್ತಕ್ಕಂಥದ್ದು. ಈ ರೆಸಿಸ್ಟೆನ್ಸ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂತ ಒಂದು ಬರುತ್ತೆ, ಎಲೆಕ್ಟ್ರಿಸಿಟಿ ಚಾಪ್ಟರ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನೆನಪಿಗೆ ಒಂದು ಈಗ ಹೇಳಿರ್ತೀನಿ ನಿಮ್ಗೆ, ವಿಸ್ಕಾಸಿಟಿ ಅಂದ್ರೆ ಏನು ಅಂತ ಕೇಳ್ತಿರ್ತಾನೆ. ಸ್ನಿಗ್ಧತೆ ಅಂತ ಕರಿತೀವಿ. ಆಯ್ತಾ, ವಿಸ್ಕಾಸಿಟಿ ಅಂತ ಕೇಳಿದ್ರೆ ರೆಸಿಸ್ಟೆನ್ಸ್ ಟು ಫ್ಲೋ ಅಂತ ಅರ್ಥ. ಆಯ್ತಾ, ರೆಸಿಸ್ಟೆನ್ಸ್ ಟು ಫ್ಲೋ ಅಂತ ಅರ್ಥ. ಬರ್ತೀನಿ ನಾನು ಬಿಟ್ಟು ಕಿನ್ನಿ ಚಾಪ್ಟರ್ ಸ್ವಲ್ಪ ಇದಿದೆ, ನಾನು ಬರ್ತೇನೆ, ಸ್ವಲ್ಪ ಡಿಫಿಕಲ್ಟ್ ಇದೆ, ನಾನು ಬರ್ತೀನಿ ಅದನ್ನ. ವಿಸ್ಕಾಸಿಟಿ ಅಂತ ಕೇಳಿದ್ರೆ ರೆಸಿಸ್ಟೆನ್ಸ್ ಟು ಫ್ಲೋ ಅಂದ್ರೆ ದ್ರವದ ಹರಿವಿನ ಪ್ರತಿರೋಧ ಅಂತ ಹೇಳ್ತೇವೆ. ದ್ರವದ ಹರಿವಿನ ಪ್ರತಿರೋಧ. ರೆಸಿಸ್ಟೆನ್ಸ್ ಅಂದ್ರೆ ನಾ ಏನಂತ ಹೇಳಿದೆ, ಆಪೋಸ್ ಮಾಡ್ತಕ್ಕಂಥದ್ದು ಅಂತ ಹೇಳಿದೆ. ವಿಸ್ಕಾಸಿಟಿ ಅಂತ ಕೇಳಿದ್ರೆ ರೆಸಿಸ್ಟೆನ್ಸ್ ಟು ಫ್ಲೋ, ದ್ರವದ ಹರಿವಿನ ಪ್ರತಿರೋಧ ಅಂತ ಅರ್ಥ. ಅಂದ್ರೆ ಯಾವ ಒಂದು ವಸ್ತುವಲ್ಲಿ ವಿಸ್ಕಾಸಿಟಿ ಅಂತಕ್ಕಂಥದ್ದು, ಸ್ನಿಗ್ಧತೆ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೋ ಅದು ನಿಧಾನವಾಗಿ ಹರಿಯುತ್ತೆ ಅಂತ ಅರ್ಥ. ಯಾವ ವಸ್ತುನಲ್ಲಿ ವಿಸ್ಕಾಸಿಟಿ ಅಂತಕ್ಕಂಥದ್ದು ಕಡಿಮೆ ಇರುತ್ತೋ ಅದು ಬೇಗ ಹರಿಯುತ್ತೆ ಅಂತ ಅರ್ಥ. ಇಫ್ ವಿಸ್ಕಾಸಿಟಿ ಇನ್ಕ್ರೀಸಸ್ ದ ಲಿಕ್ವಿಡ್ ಫ್ಲೋ ಸ್ಲೋಲಿ, ಇಫ್ ವಿಸ್ಕಾಸಿಟಿ ಡಿಕ್ರೀಸಸ್ ಲಿಕ್ವಿಡ್ ಸ್ಲೋ ಲಿಕ್ವಿಡ್ ಫ್ಲೋ ಫಾಸ್ಟ್ಲಿ ರ್ಯಾದರ್ಲಿ ಅಂತ ಹೇಳ್ತೀವಿ. ಆಯ್ತಾ, ಫಾರ್ ಎಕ್ಸಾಂಪಲ್ ಒಂದು ಜೇನುತುಪ್ಪನ, ಒಂದು ಬಾಟ್ಲ ಜೇನುತುಪ್ಪ ಇಟ್ಕೊಳ್ಳಿ, ಇನ್ನೊಂದು ಬಾಟ್ಲ ನೀರು ಇಟ್ಕೊಳ್ಳಿ, ಎರಡನ್ನು ಒನೆ ಮಾಡಿ ಸೊ ಬಿಡಿ. ಒಂದ್ ಬಾಟ್ಲ ಜೇನುತುಪ್ಪ ಇಟ್ಕೊಂಡು ಇನ್ನೊಂದ್ ಕಡೆ ರಕ್ತ ಹಾಕೊಂಡು ಒಂದೊಂದ್ ಕಡೆ ನೀರ್ ಇಡ್ಕೊಳ್ಳಿ. ಜೇನುತುಪ್ಪ ಹನಿಬೀನ ಸೊ ಬ್ಲಡ್ನ ಮತ್ತೆ ಇನ್ನೊಂದ್ ಯಾವ್ದು ವಾಟರ್ನ, ಮೂರ್ನ ಏನ್ ಮಾಡಿ ಒಂದು ಡ್ರಾಪ್ ಅಲ್ಲಿ ಹರಿಯೋದಕ್ಕೆ ಹಂಗೆ ಬಿಟ್ಬಿಡಿ. ಯಾವ್ದು ಸ್ವಲ್ಪ ನಿಧಾನ ಕರೀತಪ್ಪ ಹೋದಾಗ, ಸೊ ಮಿಸ್ ಯಾವ್ದೋ ಹನಿಬಿ ಅನ್ನಕ್ಕಂತ ಜೇನುತುಪ್ಪ ಇರುತ್ತಲ್ಲ, ಜೇನುತುಪ್ಪ ಏನಾಗುತ್ತೆ ನಿಧಾನ ಕರ್ಕೊಂಡು ಹೋಗುತ್ತೆ. ಅದ ಬಿಟ್ರೆ ಯಾವ ನಿಧಾನ ಕರೆಯುತ್ತೆ, ಬ್ಲಡ್. ಆಯ್ತಾ, ಅದು ಬಿಟ್ರೆ ವಾಟರ್. ಹೌದಾ, ಯಾಕಂಗೆ ಯಾಕೆ ಅಂತ ಕೇಳಿದ್ರೆ ಬಿಕಾಸ್ ಆಫ್ ವಿಸ್ಕಾಸಿಟಿ ಅಂತ ಕರಿತೀವಿ. ವಿಸ್ಕಾಸಿಟಿ ಅಂತ ಹೇಳಿದ್ರೇನು, ಯಾವುದೇ ಒಂದು ದ್ರವದ ಹರಿವಿನ ಪ್ರತಿರೋಧ ಅಂತ ಅರ್ಥ. ಯಾವ್ದಾರ ಒಂದು ದ್ರವ ಅಂತಕ್ಕಂಥದ್ದು ಲಿಕ್ವಿಡ್ ಫಾರ್ಮ್ ಅಂತಕ್ಕಂಥದ್ದು ನಿಧಾನವಾಗಿ ಹರಿತಾ ಇದ್ರೆ ಸೊ ಅದಕ್ಕೆ ಒಡ್ತಕ್ಕಂಥ ಪ್ರತಿರೋಧ ಗುಣಕ್ಕೆ ನಾವು ವಿಸ್ಕಾಸಿಟಿ ಅಂತ ಹೇಳ್ತೀವಿ. ಸೇಮ್ ಅಲ್ಲಿ ವಿಸ್ಕಾಸಿಟಿ ಲಿಕ್ವಿಡ್ ಅಂತ ಹೇಳಿದೆ, ಅದೇ ತರ ಇಲ್ಲಿ ಯಾವ್ದಿದೆ ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಗೊತ್ತಾ ಇದೆಯಾ, ಇಲ್ಲೆಲ್ಲ ಬರ್ದೆ. ಹಾ, ರೆಸಿಸ್ಟೆನ್ಸ್ ಅಂತ ಹೇಳಿದೆ. ಏನ್ ರೆಸಿಸ್ಟೆನ್ಸ್ ಅಂತ ಹೇಳಿದೇನು, ಗಾಳಿನಲ್ಲಿ ಯಾವ್ದಾರ ಒಂದು ವಸ್ತು ಬರ್ತಾ ಇದ್ರೆ, ಗಾಳಿನಲ್ಲಿ ಯಾವ್ದಾರ ಒಂದು ವಸ್ತು ಬರ್ತಾ ಇದ್ರೆ ಸೊ ಅದಕ್ಕೆ ಏನ್ ಮಾಡ್ತಕ್ಕಂಥದ್ದು ಪ್ರತಿರೋಧ ತೋರ್ತಕ್ಕಂಥ ಗುಣಕ್ಕೆ ನಾವು ಏರ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಈಗ ಬೈಕ್ ಅಲ್ಲಿ ಹೋಗ್ತಾ ಇರ್ತೀರಿ, ಇವಾಗ ಹಂಗೆ ಒಂದು 100 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾರೆ, ಕಣ್ಣು ಬಿಡಕ್ಕಾಗಲ್ಲ ಕೇಳಿ. ಏರ್ ರೆಸಿಸ್ಟೆನ್ಸ್ ಪ್ರತಿರೋಧ ಅಂತಕ್ಕಂಥದ್ದು ಜಾಸ್ತಿ ಇರ್ತದೆ, ನಾವೇನ್ ಮಾಡ್ತಿರ್ತೀವಿ ಜೋರಾಗಿ ಹೋಗ್ತಾ ಇರ್ತೀವಿ. ಹೌದಾ, ಸೊ ಅದೇ ಕಾರ್ ಅಲ್ಲಿ ಹೋಗ್ತೀವಿ ಅಂತ ಕೇಳಿದಾಗಲ್ಲ ಪ್ರಾಬ್ಲಮ್ ಆಗಲ್ಲ. ಯಾಕೇಳಿ, ಯಾಕಂತ ಕೇಳಿದ್ರೆ ಒಂದು ಗ್ಲಾಸ್ ಇರುತ್ತೆ, ನಮ್ ಮೇಲೆ ಏನಾಗ್ತಿರಲ್ಲ, ಏರ್ ಗಾಳಿ ಪ್ರತಿರೋಧ ಅಂತಕ್ಕಂಥದ್ದು ನಮ್ ಮೇಲೆ ಬೀಳ್ತಾರಲ್ಲ. ಹೌದಾ, ಸೇಮ್ ಅದೇ ತರ ಮೇಲಿಂದ ನಾವೇನಾದ್ರು ಫ್ರೀ ಫಾಲ್ ಆಗಿ ಬರಬೇಕಾದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಸೊ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ, ಅವಾಗ ಏನಾಗಲ್ಲ. ಸೊ ಈ ತರ ಪ್ಯಾರಾಚೂಟ್ ಅಲ್ಲಿ ಬರಬೇಕಾದ್ರೆ ಜೀರೋ ಆಗಲ್ಲ. ಒಂದ್ ವೇಳೆ ರೇಟ್ ಆಫ್ ದ ಪ್ಯಾರಾಚೂಟ್ ಅಂತಕ್ಕಂಥದ್ದು ಏರ್ ರೆಸಿಸ್ಟೆನ್ಸ್ ಗೆ ಈಕ್ವಲ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ನಮ್ಮ ಬಾಡಿದು ವೈಟ್ ಅಂತಕ್ಕಂಥದ್ದು ಏನಾಗುತ್ತೆ, ಜೀರೋ ಆಗ್ತಾ ಬರುತ್ತೆ. ಗೊತ್ತಾ, ಸೊ ಇದು ಬಂದ್ಬಿಟ್ಟು ಸ್ಪೇಸ್ ಜೆಟ್ ಅಲ್ಲಿ ಆಗಿರ್ಬೋದು, ಸ್ಪೇಸ್ ಅಲ್ಲಿ ಆಗಿರ್ಬೋದು, ಸ್ಯಾಟಲೈಟ್ ಅಲ್ಲಿ ಕುತ್ಕೊಂಡು ಯಾವ್ದಾರ ಆಸ್ಟ್ರೋನಾಟ್ ಸುತ್ತಾ ಇದ್ರೆ, ಲಿಫ್ಟ್ ಏನಾದ್ರು ಫ್ರೀ ಫಾಲ್ ಆಗ್ತಾ ಇದ್ರೆ, ಲಿಫ್ಟ್ ಫ್ರೀ ಫಾಲ್ ಆಗ್ತಾ ಇದ್ರೆ ನೋಡಿ, ಲಿಫ್ಟ್ ಡೌನ್ ಬರ್ತಾ ಇರಲ್ಲ, ಲಿಫ್ಟ್ ಫ್ರೀ ಫಾಲ್ ಆಗ್ತಾ ಇದ್ರೆ ನೆಕ್ಸ್ಟ್ ಇನ್ನೊಂದ್ ಯಾವಾಗ ಫ್ರೀ ಆಗಿ ಕೆಳಗಡೆ ಬೀಳ್ತಾ ಇದ್ರೆ, ಓಕೆನಾ. ಸೊ ಇಂಥ ಟೈಮ್ಸ್ ಅಲ್ಲಿ ಏನಾಗತ್ತಪ್ಪ ಅಂತ ಕೇಳಿದ್ರೆ, ನಮ್ಮ ಬಾಡಿದು ವೈಟ್ ಅಂತಕ್ಕಂಥದ್ದು ಏನಾಗುತ್ತೆ, ಜೀರೋ ಬರುತ್ತೆ. ಆಮೇಲೆ ನಿಮ್ಗೆ ಆಪ್ಷನ್ಸ್ ಹೆಂಗ್ ಕೊಡ್ತಾ ಗೊತ್ತಾ, ಈ ಕೆಳಗಿನ ಯಾವ್ದ್ರಲ್ಲಿ ವೈಟ್ ಲೆಸ್ನೆಸ್ ಇರುತ್ತೆ, ತೂಕ ರೈತ ಅಂತ ಕೇಳ್ಬಿಟ್ಟು ಒಂದು ಲಿಫ್ಟ್ ಇಂದ ಕೆಳಗ್ ಬರ್ಬೇಕಾದ ಒಂದು ಆಪ್ಷನ್ ಇಟ್ಟಿರ್ತಾನೆ. ನೋಡಿ, ಕೆಳಗ್ ಬರ್ಬೇಕಾದ್ರೆ ವೈಟ್ ಜೀರೋ ಆಗಲ್ಲ, ಕೆಳಗ್ ಬರ್ಬೇಕಾದ್ರೆ ವೈಟ್ ಕಡಿಮೆ ಆಗುತ್ತೆ. ಯಾಕೆ, ರಿಯಾಕ್ಷನ್ ಫೋರ್ಸ್ ಕಡಿಮೆ ಆಗುತ್ತೆ ಅದಕ್ಕೆ. ಲಿಫ್ಟ್ ಇಂದು ಸೊ ಅದು ರೋಪ್ ಇರುತ್ತಲ್ಲ, ರೋಪ್ ಕಟ್ ಆಗ್ಬಿಟ್ಟು ಲಿಫ್ಟ್ ಫ್ರೀ ಫಾಲ್ ಆಗ್ಬೇಕಾದ್ರೆ ಅಷ್ಟೇ ಕಡಿಮೆ ಜೀರೋ ಆಗುತ್ತೆ. ಆಯ್ತಾ, ಲಿಫ್ಟ್ ಕೆಳಗ್ ಬರ್ಬೇಕಾದ ಒಂದು ಆಪ್ಷನ್ ಕೊಟ್ಟಿರ್ತಾನೆ. ಇನ್ನೊಂದು ಗ್ಯಾಸ್ ಫಿಲ್ಡ್ ಬಲೂನ್ ಅಂತ ಆಪ್ಷನ್ ಕೊಟ್ಟಿರ್ತಾನೆ.
अनिल तुम्बे बलून चल्स प्रकार जीरो आगते हैं सो गैस फिल्ड बलून चलसकुवे वेट जीरो आगको संबंध इल्ल ಆಯ್ತಾ ಸೊ ಅವಾಗ ಜೀರೋ ಆಗಲ್ಲ ಇನ್ನೊಂದು ಸ್ಯಾಟಲೈಟ್ ಸುತ್ತಬೇಕಾರ ಅಂತ ಕೊಟ್ಟಿರ್ತಾನೆ ರಿವಾಲ್ವಿಂಗ್ ಸಾರ್ ಕಟ್ಟಿ ಸ್ಯಾಟಲೈಟ್ ಅಂತ ಕೇಳ್ತಿರ್ತಾನೆ ಅವಾಗ ಜೀರೋ ಆಗುತ್ತೆ ಮತ್ತೆ ಪ್ಯಾರಾಚೂಟ್ ಅಲ್ಲಿ ಕೆಳಗೆ ಬರ್ಬೇಕಾರ ಅಂತ ಕೇಳ್ತಾನೆ ಪ್ಯಾರಾಚೂಟ್ ಅಲ್ಲಿ ಕಡಬೇಕಾರ ವೇಟ್ ಜೀರೋ ಆಗಲ್ಲ ಅಂತ ರೆಸಿಸ್ಟೆನ್ಸ್ ಈಕ್ವಲ್ ಅಷ್ಟೇ ಆಗುತ್ತೆ ಇಷ್ಟು ಬಂದ್ಬಿಟ್ಟು ಅದು ವೇಟ್ ಲೆಸ್ನೆಸ್ ಬಗ್ಗೆ ಮತ್ತೆ ಇದ್ಯಾವುದಪ್ಪ ಅಂತ ಕೇಳಿದ್ರೆ ಗ್ರಾವಿಟಿ ಯಾವಾಗ ಜೀರೋ ಆಗುತ್ತೆ ಅನ್ನೋದು ಸಾರಿ ಗ್ರಾವಿಟಿ ಯಾವಾಗ ಇನ್ಕ್ರೀಸ್ ಆಗುತ್ತೆ ಡಿಕ್ರೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಯ್ತಾ ಇವೆರಡೇ ಪಾಯಿಂಟ್ ಗೊತ್ತಿರ ಸಾಕು ಎರಡರಲ್ಲಿ ಏನ್ ಮಾಡಬಹುದು ಬುಕ್ ಮಾಡ್ಕೋಬಹುದು ಇದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಟೈಮ್ ಪೀರಿಯಡ್ ಅಂತ ಒಂದು ಬರುತ್ತೆ ಟೈಮ್ ಪೀರಿಯಡ್ ಹೇಳ್ಬೇಕು ಅಂದ್ರೆ ಆಸಿಲೇಷನ್ ಇದು ಆಂದೋಲನ ಚಲನೆ ಅಂತ ಬರ್ತಾವ ಆಸಿಲೇಷನ್ ಗಡಿಯಾರ ಯಾವಾಗ ಕೆಲವೊಂದ್ಸತಿ ಯಾವಾಗ ಕರೆಕ್ಟ್ ಟೈಮ್ ತೋರಿಸುತ್ತೆ ಯಾವಾಗ ಕರೆಕ್ಟ್ ಟೈಮ್ ತೋರಿಸಲ್ಲ ಅಂತ ಕ್ವಶನ್ ಕೇಳ್ತಿರ್ತಾನೆ ಸೊ ಅದೊಂದು ಎಕ್ಸ್ಪ್ಲನೇಷನ್ ಕೊಡಬೇಕು ಅದಾದ್ಮೇಲೆ ಇನ್ನೊಂದು ಎರಡು ಟಾಪಿಕ್ ಇದೆ ಆಮೇಲೆ ಗ್ರಾವಿಟೇಷನ್ ಫೋರ್ಸ್ ಗಿಂತ ಜಾಸ್ತಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಯಾವ್ದಿದಾವೆ ಎಷ್ಟಿದಾವೆ ಅದೊಂದು ಬರ್ಸ್ಬೇಕು ಆಯ್ತಾ ಅದೊಂದು ಹೇಳ್ಬೇಕು ಅಂತ ಹೇಳ್ತೀನಿ ಫಸ್ಟ್ ಇಷ್ಟು ಬರ್ಕೊಡಿ ಆಮೇಲೆ ಹೇಳ್ತೀನಿ.